ಇದು ಇಂಡಿಯಾ ಮಲ್ಟಿ ಟಿವಿ ಚಾನೆಲ್. ಈ ಪಾಠ ಆರಂಭಿಸುವುದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ಅನಂತರ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ವಿಡಿಯೋದಲ್ಲಿ ಪಾರ್ಟ್ 1ನಲ್ಲಿ ಯುರೋಪಿಯನ್ನರಿಗೆ ಭಾರತದ ಅವಶ್ಯಕತೆ ಹೇಗಿತ್ತು, ಯಾಕಿತ್ತು ಎಂಬುದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎನ್ನುವ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾರ್ಟ್ 2 ವಿಡಿಯೋವನ್ನು ಈ ದಿನ ನಾವು ನೋಡೋಣ. ಕಾನ್ಸ್ಟಾಂಟಿನೋಪಲ್ ನಗರದ ವಶ, ಅಂದರೆ ಅದು ಯಾರ ವಶವಾಯಿತು ಮತ್ತು ಹೇಗೆ ಪತನವಾಯಿತು ಎಂಬುದರ ಬಗ್ಗೆ, ಮತ್ತು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯುವುದಕ್ಕೆ ಕಾರಣಗಳು ಮತ್ತು ಯಾರು ಹೇಗೆ ಕಂಡುಹಿಡಿದರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕ್ರಿಸ್ತಶಕ 330 1453 ಕಾನ್ಸ್ಟಾಂಟಿನೋಪಲ್ ನಗರ ಬೈಜಾಂಟಿಯಂ ಸಾಮ್ರಾಜ್ಯದ ಭಾಗವಾಗಿತ್ತು. ಬೈಜಾಂಟಿಯಂ ಸಾಮ್ರಾಜ್ಯದ ಅರಸರು ಉದಾರ ಮನೋಭಾವವನ್ನು ಹೊಂದಿದ್ದರಿಂದ ಅಲ್ಲಿನ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾದ ತೆರಿಗೆಯನ್ನು ವಿಧಿಸುತ್ತಿರಲಿಲ್ಲ. ಹಂಗಾಗಿ ಅಲ್ಲಿನ ವರ್ತಕರು ಏಷ್ಯಾ ದೇಶಗಳ ಸರಕುಗಳನ್ನು ಯುರೋಪಿಯನ್ನರಿಗೆ ಮಾರುವುದರ ಮೂಲಕ ಹೆಚ್ಚು ಲಾಭವನ್ನು ಪಡೆಯುತ್ತಿದ್ದರು. ಆದರೆ 1453 ಆಟೋಮನ್ ಟರ್ಕರ ರಾಜನಾದ ಮಹಮ್ಮದನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡನು. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ನಂತರ ಅಲ್ಲಿನ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ವಶಕ್ಕೆ ಹೋದವು. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಭೂಮಾರ್ಗದ ಮೂಲಕ ನಡೆಯುತ್ತಿದ್ದ ವ್ಯಾಪಾರದ ಮೇಲೆ ಅಧಿಕವಾದ ತೆರಿಗೆಗಳನ್ನು ವಿಧಿಸತೊಡಗಿದರು. ಟರ್ಕರು ಅಧಿಕವಾದ ತೆರಿಗೆಗಳನ್ನು ವಿಧಿಸಿದ ಪರಿಣಾಮವಾಗಿ ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿದ್ದ ವ್ಯಾಪಾರ ಅಲ್ಲಿನ ವರ್ತಕರಿಗೆ ಇದು ಹೆಚ್ಚಿನ ಲಾಭ ಕೊಡುತ್ತಿರಲಿಲ್ಲ. ಆದರೆ ಯುರೋಪಿಯನ್ನರಿಗೆ ಭಾರತ ಮತ್ತು ಏಷ್ಯಾದ ಇತರ ದೇಶಗಳಲ್ಲಿನ ಪದಾರ್ಥಗಳ ಅವಶ್ಯಕತೆ ಇದ್ದಿದ್ದರಿಂದ ಅವರು ಭಾರತದೊಂದಿಗೆ ವ್ಯಾಪಾರ ಮುಂದುವರಿಸಲು ಅನ್ಯ ಮಾರ್ಗಗಳನ್ನು ಹುಡುಕತೊಡಗಿದರು. ಇದೇ ವೇಳೆಗೆ ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಿದರು. ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು ಮೊದಲಾದವು ಇವರ ನೆರವಿಗೆ ಬಂದವು. ಈಗ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ಬಗ್ಗೆ ತಿಳಿಯೋಣ. ಪೋರ್ಚುಗಲ್ ನಾವಿಕ ವಾಸ್ಕೋಡ ಗಾಮ 1497 ಜುಲೈ 8 ಲಿಸ್ಬರ್ನಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಹೊರಡುತ್ತಾನೆ. 1 ವರ್ಷದ ನಂತರ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪ ಕಾಪಡ್ ಎಂಬಲ್ಲಿಗೆ ಬಂದು ತಲುಪುತ್ತಾನೆ. ಇದರಿಂದಾಗಿ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ವಾಸ್ಕೋಡ ಗಾಮ ಯಶಸ್ವಿಯಾದನು. ವಾಸ್ಕೋಡ ಗಾಮನು ಕಂಡುಹಿಡಿದ ಈ ಜಲಮಾರ್ಗವು 10 ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಮಾರ್ಪಟ್ಟಿತ್ತು. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನರಲ್ಲಿ ಪೋರ್ಚುಗೀಸರು ಮೊದಲಿಗರು. ಸಮುದ್ರಯಾನದಲ್ಲಿ ಕ್ರಮಿಸುವ ದೂರವನ್ನು ಕಡಿಮೆ ಮಾಡಲು 1869 ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಸಂಪರ್ಕಿಸುವಂತೆ ಭೂಮಿಯಾಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ವಾರಿ ಕಾಲುವೆಯೊಂದನ್ನು ಈಜಿಪ್ಟ್ ಭೂಭಾಗದಲ್ಲಿ ನಿರ್ಮಿಸಲಾಗುತ್ತದೆ. ಇದನ್ನೇ ಪ್ರಸಿದ್ಧ ಸೂಯಜ್ ಕಾಲುವೆ ಎಂದು ಕರೆಯುತ್ತಾರೆ. ಸೂಯಜ್ ಕಾಲುವೆ ನಿರ್ಮಾಣವಾಗುವವರೆಗೂ ವಾಸ್ಕೋಡ ಗಾಮ ಕಂಡುಹಿಡಿದ ಜಲಮಾರ್ಗವೇ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರದ ಮಾರ್ಗವಾಗಿತ್ತು. ಏಕೆಂದರೆ ವಾಸ್ಕೋಡ ಗಾಮನ ಮಾರ್ಗವಾಗಿ ಹೋಗುವ ನೌಕೆಗಳು ಆಫ್ರಿಕಾದ ದಕ್ಷಿಣ ತುದಿ ಕೇಪ್ ಆಫ್ ಗುಡ್ ಹೋಪ್ ಅನ್ನು ಬಳಸಿ ಹೋಗಬೇಕಾಗಿತ್ತು. ಈ ಮಾರ್ಗವು ಕೇಪ್ ಮಾರ್ಗವೆಂದೇ ಕರೆಯುತ್ತಿದ್ದರು. ಮುಂಬೈಯಿಂದ ಲಂಡನ್ಗೆ ಕೇಪ್ ಮಾರ್ಗವಾಗಿ ಹೋಗಬೇಕಾದರೆ 10,800 ನಾಟಿಕಲ್ ಮೈಲಿ ದೂರವಾದರೆ ಸೂರಜ್ ಮಾರ್ಗವಾಗಿ 6,200 ನಾಟಿಕಲ್ ಮೈಲಿಗಳಾಗಿತ್ತು. ಅಂದರೆ ಇದರಿಂದ 10%-ದಷ್ಟು ಪ್ರಯಾಣದ ದೂರ ಕಡಿಮೆಯಾಗುತ್ತಿತ್ತು. ಇಂದಿನಿಂದ ಇಂದಿನವರೆಗೆ ಸೂಯಜ್ ಕಾಲುವೆಯ ಮಾರ್ಗವಾಗಿ ಯುರೋಪಿಗೆ ಹೋಗಿ ಬರುವುದು ಉಂಟು.
ದಿ ನಾಟಿಕಲ್ ಮೈಲ್ ಎಂದರೆ 1.854 ಕಿಲೋಮೀಟರ್ಗೆ ಸಮ. ಮುಂದಿನ ಭಾಗದಲ್ಲಿ ಯುರೋಪಿನ ವ್ಯಾಪಾರಿ ಕಂಪನಿಗಳ ಬಗ್ಗೆ ತಿಳಿದುಕೊಳ್ಳೋಣ.